ನನ್ನ ಅಕೌಂಟ್ನೆಲ್ಲ ಸರಿಯಾಗಿ ಲೆಕ್ಕ ಮಾಡಿ ಇಟ್ಟರು. ಹಾಲು ಎಷ್ಟೋಕರ ಎಲ್ಲ ಲೆಕ್ಕ ಶುದ್ಧ ಮಾಡಿ ಬರ್ಯಾಕ ಹತ್ತಿದ್ರೆ ನೀವು ಆಸ್ಪತ್ರೆ ಒಳಗೇನ ನನಗೆ ಕರೆದ್ಬಿಟ್ರೆ. ಕಟ್ಟಿ ಹಾಕಿದ್ರು ಹೇಗೆ ಗೊತ್ತಾ? ಹಣ ಬಂಗಾರ ಬಂದು ಮಾಡಲಿಕ್ಕೆ ಬಂದಾರಿ. ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನೀನು? ಯಾವ ನಾ ಏನ್ ಮಾತಾಡ್ತಾ ಇದೀಯ? ನಮ್ಮ ನಿನ್ನ ಕಟ್ಟಕ್ಕೆ ವಿಷಯ ಮಗದವರಿಗೆ ಏನು ಗೊತ್ತಾಗಿದೆ? ಆದ್ರೆ ನನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಕೈಯಿಂದ ತಪ್ಪಿಸಿಕೊಂಡಿರುವೆ ಅಲ್ಲ. ನೀವು ಪಾಸಾಗಬೇಕಂದ್ರೆ ಪಾದದಲ್ಲಿ ಅಡಗಿದರು ಸರಿ, ನಿಮ್ಮನ್ನು ಹೊರಗಡೆ ನಡೆದು ತಂದು ಕತ್ತರಿಸಿ ಹಾಕಿ ಬಿಡುತ್ತದೆ. ಬಾಂಧ್ಯ ಸಜಿಮ ಬಾಂಧಾರಿ, ಬಾಂಧ್ಯ ಸಜಿಮ ಬಾಂಧಾರಿ,
ಇದು ಚಳಿಗಾಲ ಒಳ್ಳೆಯದನ್ನು ಮಾಡಿದರೆ ಅನುಭವಿಸಲೇಬೇಕು, ಕಷ್ಟದನ್ನು ಮಾಡಿದರೆ ಎಂದಲೇಬೇಕು. ಮನದಿಂದ ಹೊರಟು ಹೋಗು, ನಿನ್ನ ಮರಣದ ಕೂಗನ್ನು ನಾನು ಕೇಳಬೇಕಾಗುತ್ತದೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋ ಬೆದ್ದರೆ ಮರಣದ ಭೀತಿಯನ್ನು ಎಂದೋ ಹರಿದು ಬಗೆದಿದ್ದೇನೆ. ನೀನು ನನ್ನ ಮನೆತನಕ್ಕೆ ಮಾಡಿದ ಅನ್ಯಾಯಕ್ಕೆ ಪ್ರತಿ ಸೇಡು ಮೆಟ್ಟಿ ಸೀಳರ ಸಿದ್ಧರಾಗಿ ನಿಂತಿರುವೆ. ನಿಮ್ಮಂತ ಬಂದ ಕತಿಬರಿಗೆ ದೊಡ್ಡ ಹೊಲೆಯಾಗಿ ನೀವಿಬ್ಬರು ನಮ್ಮನ್ನು ಕೋತ ಹಾಕುವುದಕ್ಕೆ ಇಬ್ಬರು ಒಟ್ಟಿಗೆ ಸೇರಿರುವಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನೀವಿಬ್ಬರು ಒಂದ ಕಡೆ, ಇವತ್ತು ನೀವಿಬ್ಬರು ಒಂದೇ ಕಡೆ ಸಿಕ್ಕಿರುವ ಈ ಭೂಮಿ ತಾಯಿಗೆ ಅರ್ಪಿಸಿಕೊಡ್ತೇವೆ. ಸಂಹಾರ ಮಾಡಲು ಪೂರ್ಣ ಹೊಲೆಗಳಾಗಿ ಬಂದಿರುವುದಿಲ್ಲ. ನೀವು ಪೂರ್ಣ ಹೊಲೆಗಳಾದರೆ ನಿಮ್ಮನ್ನು ಬೇಟೆ ಆಡುವ ಬಣ್ಣ ಖಾತೆ ಬರುವ ನಿಮ್ಮಂತ ಬಾಣ್ಯ ಖಾತೆ ಬರ ಕಾಂತನ ಕುಲನೆ ಕಿತ್ತು ಕೊಡುವೆವು. ಬಡರೆ ನಿನ್ನ ಎಲ್ಲ ಆಯವರಿಗೆ ಅಂತ ನಿನ್ನ ನಾಟಕಕ್ಕೆ ತೆರ ಹೇಳುತ್ತೇನೆ ಮಗನ. ಏ ನೀವಿಬ್ಬರು ಜೋಡಿಯಾಗಿ ಕಂಡನೆಯನ್ನು ತೋರಿಸಲು ಬಂದರೆ ನಿಮ್ಮಿಬ್ಬರ ರಕ್ತ ಮುಗಿದ ಸ್ಥಳಕ್ಕೆ ಹಾರುವುದು ಬರಬೇಕೆ. ನೋಡಿದ್ರೆ ತಾಕಿಸ್ಬೇಕು, ಪವರ್ ನೋಡಿದ್ರೆ ಹಾಕಿಸ್ಬೇಕು. ಹಣ ಸೇರಬೇಕಾದ ಜಾಗಕ್ಕೆ ಈಗ ಹೇಳಿದರು ನಿಮ್ಮ ನಿಮ್ಮಿಬ್ಬರ ಅಂತ ಆಡುವುದು ಮಾತ್ರ. ಸಮರ ಕರು ಮಾಡಿದ ಸ್ಥಳ ನಾಲಿಗೆ ಉತ್ತಮವಾಗಿ ಬೆಳೆಯುತ್ತದೆ. ಅಸ್ತ್ರವನ್ನು ಎತ್ತಿ ಬಿಡು, ಇವರು ಇತ್ತರ ಮೇಲೆ ಜಾಗ್ರತ. ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓಡಾಡಬೇಕೆಂದರೆ ನಿಮ್ಮಂತ ಬಂಡೆ ಕದಿಮರು ಬದುಕಿರಲೇಬಾರದು. ಪ್ರದೇಶಾಗಿ ನಡೆಸಿದ ಮಗನೆ ನಿನ್ನ ರಕ್ತ ತಂದೆ ತಾಯಿಗಳನ್ನು ಅಯ್ಯೋ ಅಮ್ಮ
ನಮ್ಮ ಸಾವುಕಾರ ಅಂತ ಕೇಳಾಕ ಹೆಸರಿಲ್ಲ ಹಿಂಗ ಅದ ನೆನಪು.